ಕರವೇ ನಾರಾಯಣ ಗೌಡರು ಮಾಡಿದ್ದು ಸರಿ ಇದೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಚಂದ್ರು ಪ್ರತಿಕ್ರಿಯೆ ಕೊಟ್ಟಿದ್ದ. ಜೀವನಕ್ಕೆ ಕರ್ನಾಟಕ ಬೇಕು, ಮಾತನಾಡೋಕ್ ಹಾಗಿದ್ರೆ ಕನ್ನಡ ಬೇಡ್ವಾ? ಇದು ರಾಜ್ಯ ಸರ್ಕಾರದ ದೊಡ್ಡ ವೈಫಲ್ಯ. ಪ್ರತಿಭಟನೆ ಹತ್ತಿಕ್ಕಿದ್ರೆ ನಾವು ಬೆಂಕಿ ಹಚ್ಚಬೇಕಾಗತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಚಂದ್ರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದ. ಕರವೇ ನಾರಾಯಣ ಗೌಡರ ಬಂಧನದ ಬೆನ್ನಲ್ಲೇ ಮುಖ್ಯಮಂತ್ರಿ ಚಂದ್ರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕನ್ನಡ ನಾಮಫಲಕಕ್ಕಾಗಿ ಆಗ್ರಹಿಸಿ ಸದ್ಯಕ್ಕೆ ಕರವೇ ಬೃಹತ್ ಪ್ರತಿಭಟನೆಯನ್ನು ಮಾಡಿತು. ಇದರ ಪರಿಣಾಮವಾಗಿ ಸದ್ಯಕ್ಕೆ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣ ಗೌಡರನ್ನ ಸದ್ಯಕ್ಕೆ ಬಂಧಿಸಲಾಗಿದೆ. ಇದರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ, ಅವರನ್ನು ಮಾತನಾಡಿಸೋಣ. ಸರ್, ಮೊತ್ತಮೊದಲನೇದಾಗಿ ನಾರಾಯಣ ಗೌಡರ ಬಂಧನ ಆಗಿದೆ, ಜೊತೆಗೆ ಕರವೇ ಕಾರ್ಯಕರ್ತರು ಬೀದಿಗಿಳಿದು ಅಕ್ಷರಶಃ ಹೋರಾಟವನ್ನು ಮಾಡಿದ್ರು. ನಾಮಫಲಕಕ್ಕಾಗಿ ಇಷ್ಟು ದೊಡ್ಡ ಹೋರಾಟ ಬೇಕಿತ್ತ? ಜೊತೆಗೆ ಈ ಹೋರಾಟ ಮಾಡುವ ಲೆವೆಲಿಗೆ ಬಂತ ನಮ್ಮ ಪರಿಸ್ಥಿತಿ ಅಂತ. ಈ ದುರದೃಷ್ಟ ಏನಂದ್ರೆ, ಈ ಸರ್ಕಾರಗಳು ಜವಾಬ್ದಾರಿಯುತವಾಗಿ ವರ್ಸ್ತಾ ಇದ್ದಾಗ ಬೇಕಿತ್ತು. ಆಮೇಲೆ ಇಂಥ ಸ್ಥಿತಿ ನಮ್ಗೆ ಯಾಕೆ ಬಂತು ಅಂತ, ರಾಜ್ಯದಲ್ಲಿ ಅಧಿಕಾರ ಯಾರು ಮಾಡ್ತಾರೋ ಅವರ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ದಡ್ಡತನ ಮತ್ತು ಮೂರ್ಖತನ, ಅದೆಲ್ಲಕ್ಕಿಂತ ಹೆಚ್ಚು ಉದ್ದಟತನ. ಆಮೇಲೆ ಮತ ಬ್ಯಾಂಕ್ಗೋಸ್ಕರವಾಗಿ ಯಾವುದೇ ಭಾಷೆಯವರಿಗೆ ನೋವು ಮಾಡಬಾರದು ಅಂತ ಕಠಿಣವಾದ ನಿರ್ದಾಕ್ಷಿಣ್ಯವಾದ ತೀರ್ಮಾನಗಳನ್ನು ತಗೊಳ್ದೇ ಇರೋದಿಲ್ಲ. ನಾನು ಹೇಳೋದಿಷ್ಟೇ, ರಾಜ್ಯ ಆಗಿರೋದು ಭಾಷೆಯ ಆಧಾರದ ಮೇಲೆ ಗಡಿ ಅಲ್ವಾ? ಆ ಗಡಿ ಆದಮೇಲೆ ಬೆಂಗಳೂರು ಒಂದು ಕರ್ನಾಟಕ ರಾಜ್ಯದಲ್ಲಿದೆ ಅಥವಾ ಯಾವುದಾದ್ರು ಜಿಲ್ಲೆಗೆ. ಆಮೇಲೆ ಈ ಭಾಷೆಯನ್ನು ಕಡ್ಡಾಯ ಮಾಡಬೇಕು, ಆಡಳಿತದಲ್ಲಿ ಕನ್ನಡ ಕಡ್ಡಾಯ ಹೇಳ್ತೀರಾ, ಶಿಕ್ಷಣದಲ್ಲಿ ಕಡ್ಡಾಯ ಬೇಕು ಅಂತೀವಿ, ಆಮೇಲೆ ಉದ್ಯೋಗದಲ್ಲಿ ಬೇಕು ಅಂತೀವಿ. ಬೋರ್ಡನ್ನು ನಮ್ಮೂರಿನ ಜನ ಕನ್ನಡ ಬರೆದಿರ್ತಕ್ಕಂಥ ಎಷ್ಟೋ ಪರ್ಸೆಂಟೇಜ್ ಜನ ಹೆಂಗೆ ಓದ್ಕೋಬೇಕು, ಇದನ್ನು ಹೇಳ್ತಾನೆ ಬಂದಿದ್ದೀವಿ, ಮಾಡಿರಲಿಲ್ಲ. ಈಗ ನಾರಾಯಣ ಗೌಡರು ದೊಡ್ಡ ಕೆಲಸವನ್ನು ತೆಗೆದುಕೊಂಡಿದ್ದಾರೆ, ಆದರೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ಮಾಡೋದ್ರಿಂದ ನಾವೆಲ್ಲರೂ ಅವ್ರ ಕೈ ಜೋಡಿಸಿ ಬೆಂಕಿ ಹಚ್ಚಿಬಿಡೋಕ್ಕಾಗತ್ತೆ ನಿಮಗೆ, ನಿಮ್ಮ ಸರ್ಕಾರದ ವಿರುದ್ಧವಾಗಿ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು, ಡಿ ಸಿ ಎಂನವರು ಹೇಳ್ತಾ ಇದ್ದೀವಿ, ಈ ಉದ್ದಟತನ ಅಹಂಕಾರವನ್ನು ಬಿಟ್ಟು ಕಾನೂನನ್ನು ಕಾಯ್ದೆಯನ್ನು ಮಾಡಿ ಒಂದು ತಿಂಗಳ ಗಡುವಿನಲ್ಲಿ ಎಲ್ಲರೂ ಕಿತ್ತಾಕಬೇಕು ಅಂತ ಹೇಳಿ, ಕಿತ್ತಾಕದೇ ಇದ್ದರೆ ಪರವಾನಿಗೆ ಕೊಡಲ್ಲ, ನೀರು ಕೊಡಲ್ಲ, ಕರೆಂಟ್ ಕೊಡಲ್ಲ, ಇಲ್ಲಿ ಬದುಕೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅನ್ನುವ ನಿಲುವನ್ನು ನೀವು ತೆಗೆದುಕೊಂಡ್ರೆ ಅದು ಹಾಗೆ ಆಗುತ್ತೆ. ಇವಿಷ್ಟು ಮುಖ್ಯಮಂತ್ರಿ ಚಂದ್ರು ಅವರ ಮಾತುಗಳು. ಕನ್ನಡಕ್ಕಾಗಿ ನಾವು ಯಾವತ್ತೂ ಕೂಡ ಹೋರಾಟ ಮಾಡೋದಕ್ಕೆ ಸಿದ್ಧರಿದ್ದೀವಿ, ಕನ್ನಡಕ್ಕೋಸ್ಕರ ನಾವು ಯಾವುದೇ ಮಟ್ಟಕ್ಕೂ ಇಳಿದೀವಿ. ಇದಕ್ಕೆ ರಾಜ್ಯ ಸರ್ಕಾರ ಆದಷ್ಟು ಬೇಗ ಶ್ರಮವನ್ನು ವಹಿಸಬೇಕಾಗಿದೆ. ಕನ್ನಡ ನಾಮಫಲಕಗಳನ್ನು ಅಳವಡಿಸೋದಕ್ಕೆ ಎಲ್ಲರ ಜವಾಬ್ದಾರಿ ಇದು ಅನ್ನುವಂಥ ಮಾತುಗಳನ್ನು ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿದರು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿ ಕನ್ನಡ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.